हलो फ्रेंड्स, इवत ना निम्हे इनविजिबल जिपर हेगे उलियोदी याक इनविजिबल जिपर अंतर अरे ड्रेस मेले जिपर गाँसदी इनविजिबल जिपर अंत हेल्तर इन तुम सुलभवागू अर्थ आगो रीति हेकोड़ी अदी नानल फैशन सीक्रेट्स सब्सक्रईबी नोटिफिकेशन बेलन प्रेस ನೀವು ಜಿಪ್ಪರ್ನ ತಗೊಂಡು ಮೇಲ್ಗಡೆ ಒಂದು ಕಾಲು ಇಂಚಿಗೆ ಟ್ರಿಮ್ ಮಾಡ್ಕೊಳ್ಬೇಕು. ಎರಡು ಕಡೆನೂ ಕಾಲು ಇಂಚು ಟ್ರಿಮ್ ಮಾಡಬೇಕು. ಮತ್ತು ನಾವು ಎಲ್ಲಿ ಜಿಪ್ಪರ್ ಹೊಲಿತಿದ್ದೀವೋ ಅಲ್ಲಿ ಒಂದೊಂದು ಇಂಚು ಜಿಪ್ಪರ್ ಅಲೋಯೆನ್ಸ್ನ ಮೊದಲೇ ತಗೊಂಡಿರಬೇಕು. ತಗೊಂಡು ಅದನ್ನು ಹೀಗೆ ಮಾರ್ಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಹೀಗೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿರಬೇಕು. ಈಗ ಜಿಪ್ಪರ್ ತಗೊಂಡು ನೀವು ಅಂಗಡಿಯಲ್ಲಿ ಇನ್ವಿಸಿಬಲ್ ಜಿಪ್ಪರ್ ಅಂತ ಹೇಳಿದರೆ ಕೊಡ್ತಾರೆ, ಅದನ್ನು ಹೀಗೆ ಓಪನ್ ಮಾಡ್ಕೊಳ್ಬೇಕು ಮೊದಲು. ನಂತರ ಅದನ್ನು ಹೀಗೆ ಟರ್ನ್ ಮಾಡಿ ಉಲ್ಟಾ ಮಾಡಿ ಇಡಬೇಕು. ಉಲ್ಟಾ ಮಾಡಿಟ್ಟು ನಿಮ್ಮ ಬಲಗಡೆಗೆ ಇರುವಂಥ ಜಿಪ್ಪರ್ನ ಉಲ್ಟಾ ಮಾಡಿದ ಮೇಲೆ ನಿಮ್ಮ ಬಲಗಡೆ ಇರೋ ಜಿಪ್ಪರ್ನ ನಿಮ್ಮದು ಎಡಗಡೆ ಇರೋ ಪಾರ್ಟ್ ಮೇಲೆ ಇಡಬೇಕು. ಯಾವಾಗಲೂ ಪಾರ್ಟ್ ರೈಟ್ ಸೈಡ್ನಲ್ಲಿ ಇಟ್ಕೊಂಡಿರಬೇಕು. ಬಲಗಡೆ ಇರೋ ಜಿಪ್ಪರ್ನ ಹೀಗೆ ಎಡಗಡೆ ಆ ಲೈನು ನಾವೇನು ಒಂದು ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೆ ಆ ಜಿಪ್ಪರ್ ಟೀತ್ ಕುತ್ಕೊಳ್ಬೇಕು. ನಿಮ್ಮದು ಜಿಪ್ಪರ್ ಟೀತ್ ಯಾವಾಗಲೂ ಪಾರ್ಟ್ ಸೈಡ್, ನಿಮ್ಮದು ಬಟ್ಟೆ ಯಾವ ಕಡೆ ಇದೆ ಪಾರ್ಟು ಆ ಕಡೆ ಇರಬೇಕು ಜಿಪ್ಪರು. ಆ ಜಿಪ್ಪರು ಲೈನ್ ಮೇಲೆ ಹಾಗೆ ಕೂತಿರಬೇಕು. ಅಲ್ಲಿಂದ ನಾವು ಮೊದಲು ಪ್ರೆಷರ್ ಫೋಟ್ನ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಪರವಾಗಿಲ್ಲ, ಇದ್ದರೆ ಜಿಪ್ಪರ್ ಹೊಲಿಯೋ ಫೋಟ್ನ ಹಾಕ್ಕೊಳ್ಬೇಕು. ನಂತರ ಈಗ ನಾವು ಎಷ್ಟು ಇಂಚು ನಾವು ಜಿಪ್ಪರ್ ಹೊಲಿಬೇಕು ಮೊದಲು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 12 ಇಂಚು ಜಿಪ್ಪರ್ ಹೊಲಿಯೋದಕ್ಕೆ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಇಂಚು ಬೇಕೋ ನೀವು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೋದು. ಈಗ ಆ ಜಿಪ್ಪರ್ ಟೀತನ್ನು ಆ ಲೈನ್ ಮೇಲೆ ಹಾಗೆ ಇಟ್ಕೊಳ್ಬೇಕು. ಇಟ್ಕೊಂಡು ಮೊದಲು ಕಾಲು ಇಂಚು ಗ್ಯಾಪಲ್ಲಿ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಕಾಲಿಂಚು ಗ್ಯಾಪ್ ಮಾರ್ಕ್ ಮಾಡ್ಕೊಳ್ಬೋದು ಅಥವಾ ಹಾಗೆಯೇ ಕಾಲಿಂಚು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಜಿಪ್ಪರ್ ಟೀತು ಲೈನ್ ಮೇಲೆ ಇರೋ ಹಾಗೆ ಇಟ್ಕೊಳ್ಬೇಕು. ಇಲ್ಲಿವರೆಗೂ ನಾವು ಲೆಂತ್ ಮಾರ್ಕ್ ಮಾಡಿದ್ದೀವಿ, ಜಿಪ್ಪರ್ ಎಷ್ಟು ಇಂಚ್ ಬೇಕೋ ಅಲ್ಲಿವರೆಗೂ ಮೊದಲು ಸ್ಟಿಚ್ ಮಾಡ್ಕೊಳ್ಬೇಕು. ಅಲ್ಲಿ ಸ್ಟಾಪ್ ಮಾಡಬೇಕು. ಈಗ ಇನ್ನೊಂದು ಸೈಡು ಪಾರ್ಟನ್ನು ತಗೊಳ್ಬೇಕು. ರೈಟ್ ಸೈಡ್ ಇರೋ ಪಾರ್ಟನ್ನು ತಗೊಂಡು ಅಲ್ಲೂ ನಾವು ಒಂದು ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಈಗ ಜಿಪ್ಪರ್ನ ಹೀಗೆ ಸ್ಟ್ರೈಟ್ ಇಟ್ಕೋಬೇಕು. ಹೀಗೆ ಸ್ಟ್ರೈಟ್ ಇಟ್ಕೊಂಡು ಗಮನಿಸಿ ನಾನು ಹೇಗೆ ಇಟ್ಟಿದ್ದೀನಿ ಹಾಗೆ ಇಟ್ಕೋಬೇಕು. ಹಾಗೆ ಮೇಲವರೆಗೂ ಹಾಗೆ ಸ್ಟ್ರೈಟ್ ಆ ಕಡೆ ಹೇಗೆ ಇಟ್ಕೊಂಡು ಒಂದು ಸೈಡ್ ಮಾತ್ರ ಹೀಗೆ ತಿರುಗಿಸ್ಬೇಕು. ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಜಿಪ್ಪನ್ನ ಹಾಗೆ ಸ್ಟ್ರೈಟ್ ಇಟ್ಕೊಂಡು ಹೀಗೆ ಮೇಲವರೆಗೂ ಹಾಗೆ ಇಟ್ಕೊಂಡು ಒಂದು ಹೀಗೆ ಟರ್ನ್ ಮಾಡಬೇಕು. ಹೇಗೆ ಟರ್ನ್ ಮಾಡಬೇಕು ಅಂದರೆ ಜಿಪ್ಪರ್ ಟೀತು ಆ ಲೈನ್ ಮೇಲೆ ಕೂತ್ಕೊಳ್ಳೋ ಥರ ಟರ್ನ್ ಮಾಡಬೇಕು. ಈಗ ಮತ್ತೆ ಕಾಲಿಂಚು ನಾವು ಹೇಗೆ ಮೊದಲು ಹೊಲಿದ್ವೋ ಅದೇ ಥರ ಕಾಲಿಂಚು ಗ್ಯಾಪಲ್ಲಿ ಹೊಲ್ಕೋಬೇಕು.
ಇಲ್ಲೂ ಕೂಡ 12 ಇಂಚೆ ಮಾರ್ಕ್ ಮಾಡ್ಕೊಂಡಿರಬೇಕು ಹನ್ನೆರಡು ಇಂಚ್ವರೆಗೂ ಮಾರ್ಕ್ ಮಾಡಿಕೊಂಡು ಅಲ್ಲಿ ಸ್ಟಾಪ್ ಮಾಡಬೇಕು ಈಗ ಫಸ್ಟು ಈಗ ಹೊಲ್ದಾದ್ಮೇಲೆ ಒಂದು ಸರಿ ಅದನ್ನು ಇಟ್ಕೊಂಡು ಜಿಪ್ಪರ್ ಹಾಕಿ ಚೆಕ್ ಮಾಡಬೇಕು ನೋಡಿ ಈಗ ಇನ್ನೂ ಇದು ವಿಸಿಬಲ್ ಇದೆ ಕಾಣಿಸ್ತಿದೆ ಈಗ ಮತ್ತೆ ಓಪನ್ ಮಾಡಿ ಈಗ ಆ ಟೀತ್ ಕ್ಲೋಸಲ್ಲಿ ನಾವು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ತುಂಬ ಹತ್ತಿರ ಇರಬೇಕು ಟೀತ್ ಹತ್ತಿರನೇ ಇರಬೇಕು ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಕೈನಲ್ಲಿ ಆ ಟೀತ್ನ ಪ್ರೆಸ್ ಮಾಡ್ಕೊಂಡು ಬಂದರೆ ಹತ್ತಿರನೇ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ ಫ್ಯಾಷನ್ ಸೀಕ್ರೆಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಬಟನನ್ನು ಕೂಡ ಪ್ರೆಸ್ ಮಾಡಿ ಮತ್ತು 12 ಇಂಚ್ವರೆಗೂ ಹೊಲ್ಕೊಂಡು ಅಲ್ಲಿ ಸ್ಟಾಪ್ ಮಾಡಬೇಕು ಈಗ ಇನ್ನೊಂದು ಕಡೆಯೂ ಹಾಗೆ ಸ್ಟಿಚ್ ಮಾಡಬೇಕು ನಾನು ಹಿಂದ್ಗಡೆಯಿಂದನೇ ಹೊಲಿತಾ ಇದ್ದೀನಿ ಫೂಟ್ ಹಾಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅಲ್ಲಿ ಜಿಪ್ಪರ್ ಪಕ್ಕನೇ ಇದು ಟೀತ್ ಪಕ್ಕನೇ ಸ್ಟಿಚ್ ಮಾಡಬೇಕು ಈಗ ಆಗಿದೆ ಈಗ ಜಿಪ್ಪನ್ನು ಕ್ಲೋಸ್ ಮಾಡೋಣ ನೋಡಿ ಜಿಪ್ಪರ್ ಇದೆ ಅಂತಲೇ ಕಾಣಿಸಲ್ಲ ಅಷ್ಟು ನೀಟಾಗಿ ಅದು ಕ್ಲೋಸ್ ಆಗುತ್ತೆ ತುಂಬ ಸುಲಭ ಜಿಪ್ಪರು ಸ್ಟಿಚ್ ಮಾಡೋದು ಇನ್ವಿಸಿಬಲ್ ಜಿಪ್ಪರು ಈಗ ಉಳಿದಿರೋ ಭಾಗನ ನಾವು 1 ಇಂಚ್ಗೆ ಏನು ಜಿಪ್ಪರ್ ಅಲೋಯನ್ಸ್ ಮಾರ್ಕ್ ಮಾಡಿದ್ದೀವಿ ಅದೇ ಲೈನ್ ಮೇಲೆ ಇಲ್ಲಿವರೆಗೂ ಜಿಪ್ ಹಾಕಿದ್ದೀವೋ ಅಲ್ಲಿ ನಂತರ ಜಿಪ್ಪರ್ ಎಲ್ಲಿವರೆಗೂ ಹಾಕಿದ್ದೀವೋ ಅಲ್ಲಿ ಅಲ್ಲಿಂದ ಅದಕ್ಕಿಂತ ಮೇಲೆ 1/4 ಇಂಚ್ದಿಂದಲೇ ಮೇಲಿಂದ ಸ್ಟಿಚ್ ಮಾಡಿಕೊಂಡು ಅದೇ ಲೈನಲ್ಲೇ ಸ್ಟಿಚ್ ಮಾಡಿಕೊಂಡು ಜಿಪ್ಪರ್ನ ಹಾಗೆ ಸ್ವಲ್ಪ ಮಡಚ್ಕೋಬೇಕು ಇಲ್ಲಾಂದ್ರೆ ಸಿಕ್ಕುತ್ತೆ ಸ್ಟಿಚ್ ಒಳಗೆ ಅದು ಹಾಗಾಗಿ ಹಿಂಗೆ ಮೇಲೆ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನಂತರ ಎಕ್ಸ್ಟ್ರಾನ ಹೀಗೆ ಕಟ್ ಮಾಡ್ಕೊಳ್ಬೇಕು